ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಪೇಪರ್ ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬ್ಲೌಸ್ ಅಳತೆ ತಗೊಂಡು ಪೇಪರ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಬ್ಲೌಸನ್ನ ಅಳತೆ ತಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ನೋಡಿ, ಈ ರೀತಿ ನಾನು ಪೇಪರ್ ತಗೊಂಡಿದ್ದೀನಿ. ಈ ಪೇಪರನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ನೀವು ಬ್ಲೌಸ್ ಪೀಸ್ ಆಗಲಿ ಇಲ್ಲ ಪೇಪರ್ ಆಗಲಿ ಯಾವ್ದು ಕಟ್ ಮಾಡಿದ್ರು ಈ ರೀತಿ ನೀವು ಫೋಲ್ಡಿಂಗ್ ಅನ್ನೋದು ಮಾಡಿ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ಈ ಕಡೆ ಫೋಲ್ಡಿಂಗ್ ಇರುತ್ತಲ್ಲ ನೋಡಿ, ಓಪನ್ ಇರೋಂಗಿಲ್ಲ. ಈ ರೀತಿ ಫೋಲ್ಡ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ಓಪನ್ ಇರೋದು ನಮ್ಗೆ ಆಪೋಸಿಟ್ ಸೈಡಲ್ಲಿ ಇರಬೇಕು. ಈ ರೀತಿ ಇಟ್ಬಿಟ್ಟು ಈಗ ನಾವು ಬ್ಲೌಸನ್ನು ಕಟ್ ಮಾಡೋಣ. ಬ್ಯಾಕ್ ಪಾರ್ಟನ್ನು ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡಬೇಕು ಅಂದರೂ ಮೊದಲು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ, ಆಮೇಲೆ ನೀವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಕರೆಕ್ಟಾಗಿ ಬಂತು ಅಂದರೆ ಅಲ್ಲಿಗೆ ಫ್ರಂಟ್ ಪಾರ್ಟೂ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಫೋಲ್ಡ್ ಮಾಡಿದ್ರಲ್ಲ, ಈಗ ಬ್ಲೌಸ್ ತಗೊಳ್ಳಿ. ಅಳತೆ ಬ್ಲೌಸು, ಅಳತೆ ಬ್ಲೌಸ್ ತಗೊಂಡು ನೀಟಾಗಿ ಈ ರೀತಿ ಇಡಿ ಅಳತೆ ಬ್ಲೌಸನ್ನ. ಬ್ಲೌಸ್ ಯಾವ ರೀತಿ ಇರುತ್ತೆ ನಾವು ವೇರ್ ಮಾಡಿದಾಗ ಆ ರೀತಿ ಇಡಿ. ಈ ರೀತಿ ಬ್ಲೌಸ್ ತಗೊಂಡು ಮೊದಲು ಬ್ಲೌಸ್ ಲೆಂತ್ ತಗೋಬೇಕು. ನೀವು ಬ್ಲೌಸ್ ಲೆಂತ್ ಎಲ್ಲಿಂದ ತಗೋತೀರಿ? ಇಲ್ಲಿ ಶೋಲ್ಡರ್ ಸ್ಟಿಚ್ ಮಾಡಿರ್ತಾರಲ್ಲ, ಇಲ್ಲಿ ಶೋಲ್ಡರ್ ಕಡೆಯಿಂದ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೀವು ಡಾಟ್ಸ್ ಹಿಡ್ದಿರ್ತೀರಲ್ಲ ಅಲ್ಲಿಗೆ ಕರೆಕ್ಟಾಗಿ ನೀವು ಅಳತೆ ಅನ್ನೋದು ತಗೋಬೇಕಾಗುತ್ತೆ ಬ್ಲೌಸನ್ನ. ನೋಡಿ ಈಗ ಇಲ್ಲಿಂದ ಇಲ್ಲಿ ಇದೆಷ್ಟಿದೆ ಬ್ಲೌಸ್ ಲೆಂತು? 13.5 ಇದೆ ಬ್ಲೌಸ್ ಲೆಂತ್. ಇದು ಒಂದು ಲೆಂತ್ ಬೇಕು. ಲೆಂತ್ ಎಷ್ಟು ಬ್ಲೌಸ್ದು? ಲೆಂತು 13.5 ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. ಇಲ್ಲೆಷ್ಟಿದೆ ಅಂತ ನೋಡಿ ಒಂದ್ಸಲ. ಇಲ್ಲಿ ಸ್ಟಿಚ್ ಮಾಡಿರ್ತಾರೆ ನೋಡಿ, ಈ ಸ್ಟಿಚ್ಚಿಂಗಿಂದ ಈ ಸ್ಟಿಚ್ಚಿಂಗ್ವರೆಗೂ ಎಷ್ಟಿದೆ ಅಂತ ನೋಡಿ ಒಂದ್ಸಲ. ಇದೆ 18 ಇಂಚ್ ಇದೆ ಫ್ರೆಂಡ್ಸ್, ನೋಡಿ ಕರೆಕ್ಟಾಗಿ 18 ಇಂಚ್ ಇದೆ. ಲೆಂತ್ ಬಂದು 13.5, ಚೆಸ್ಟ್ ಮೆಜರ್ಮೆಂಟ್ ಬಂದು ಬಾಡಿ ಚೆಸ್ಟ್ ಮೆಜರ್ಮೆಂಟು 18 ಇಂಚ್ ಇದೆ. ಇವೆರಡು ತಗೊಂಡು ಈಗ ನಾವು ಬ್ಲೌಸನ್ನು ಕಟ್ ಮಾಡೋಣ. ಇವೆರಡು ಇದ್ದರೆ ಸಾಕು, ನಾವು ಬ್ಲೌಸ್ ಅನ್ನೋದು ಕಟ್ ಮಾಡ್ಬೋದು. ಈಗ ನೋಡಿ, ಮೊದಲು ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ, ಯಾಕಂದರೆ ಲೈನಿಂಗ್ ಕ್ಲಾತ್ ಅನ್ನೋದು ಸ್ಟ್ರೈಟ್ ಇರೋದಿಲ್ಲ, ಯಾವಾಗಲೂ ಹೆಚ್ಚು ಕಡಿಮೆ ಇರುತ್ತೆ. ಅದರಿಂದ ನಾವು ಕ್ಲಾತ್ ಸ್ಟ್ರೈಟ್ ಇರಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈಗ ನೀವು ಮಾಮೂಲಿ ಲೈನಿಂಗ್ ಬ್ಲೌಸ್ ಅಲ್ಲ, ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡ್ತೀರಿ ಅಂದರೆ ಇಲ್ಲಿಂದ 1 ಇಂಚ್ಗೆ ಎಕ್ಸ್ಟ್ರಾ ತಗೊಳ್ಳಿ, ಯಾಕಂದರೆ ಇದನ್ನು ಫೋಲ್ಡ್ ಮಾಡಬೇಕಾಗುತ್ತಲ್ಲ, 1 ಇಂಚ್ ತಗೊಳ್ಳಿ. ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚಷ್ಟು ಮಾರ್ಕ್ ಮಾಡಿ ನೀವು ಕಟ್ ಮಾಡಿ. ಈಗ ಇಲ್ಲಿ ನಾನು 1 ಇಂಚ್ ಬಿಡ್ತಿದ್ದೀನಿ ಫೋಲ್ಡಿಂಗ್ಗೋಸ್ಕರ, ಕೆಳಗಡೆ ಫೋಲ್ಡಿಂಗ್ಗೋಸ್ಕರ 1 ಇಂಚ್ ಬಿಡಬೇಕು ನಾವು. ಪ್ಲೈನ್ ಕ್ಲಾತ್ ಆದರೆ 1 ಇಂಚ್ ಬಿಡಬೇಕು. ಈಗ ಇಲ್ಲಿ 1 ಇಂಚ್ ಹತ್ರ ನೋಡಿ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿದ್ದೀನಿ. ಈಗ ಇದಾದಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ? 13.5 ಇದೆ. ಹೌದಾರ? 13.5ಗೆ 1/2 ಇಂಚ್ ಆ್ಯಡ್ ಮಾಡಿ ಇಲ್ಲಿ ಶೋಲ್ಡರ್ ಹತ್ರ ಸ್ಟಿಚ್ ಮಾಡೋದಕ್ಕೆ. ಇಲ್ಲಿ ಆಲ್ರೆಡಿ ಕೆಳಗಡೆ ಮಾರ್ಜಿಂಗ್ಗೋಸ್ಕರ ನಾವು ಬಿಟ್ಟಿದ್ದೀವಿ, ಅದರಿಂದ ಲೆಂತ್ಗೆ 1/2 ಇಂಚ್ ಅಷ್ಟೇ ಆ್ಯಡ್ ಮಾಡಿಬಿಟ್ಟು 14 ಇಂಚು ಮಾರ್ಕ್ ಮಾಡಬೇಕು. ಲೆಂತ್ ಅನ್ನೋದು 14 ಇಂಚು ಬರುತ್ತೆ, ಇದು 14 ಇಂಚು ಲೆಂತ್ ಮಾರ್ಕ್ ಮಾಡಬೇಕು. ಅದೇ ರೀತಿ ಈ ಕಡೆಯೂ 14 ಇಂಚ್ಗೆ ಮಾರ್ಕ್ ಮಾಡಿ. ಈ ರೀತಿ ನೀವು ಎರಡು ಕಡೆ ಮಾರ್ಕ್ ಮಾಡಿದಾಗ ಏನಾಗುತ್ತೆ, ಬ್ಲೌಸ್ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವಿಲ್ಲ ಈ ಕಡೆಯೂ ಮಾರ್ಕ್ ಮಾಡಿಲ್ಲ ಅಂದರೆ ಈ ರೀತಿ ಸ್ಟ್ರೈಟ್ ಲೈನ್ ಬರೋದಿಲ್ಲ, ಕ್ರಾಸಲ್ಲಿ ಬಂದುಬಿಡುತ್ತೆ. ಆವಾಗ ಬ್ಲೌಸು ಲೆಂತ್ ಅನ್ನೋದು ಹೆಚ್ಚು ಕಡಿಮೆ ಬಂದುಬಿಡುತ್ತೆ, ಬ್ಲೌಸೇ ಕೆಟ್ಟೋಗ್ಬಿಡುತ್ತೆ. ಅದರಿಂದ ಎರಡೂ ಕಡೆ ಲೆಂತ್ ಅನ್ನೋದು ಅಳತೆ ಮಾಡಿ ಇಲ್ಲಿ ನೀವು ಕರೆಕ್ಟಾಗಿ ಒಂದು ಲೈನ್ ಅನ್ನೋದು ಹಾಕಿ, 14 ಇಂಚ್ ಹತ್ರ ಒಂದು ಲೈನ್ ಹಾಕಿ. ಈಗ ಇದಿಷ್ಟಾದಮೇಲೆ ನಮಗೆ ಇಲ್ಲೇನು ಬೇಕು, ಶೋಲ್ಡರ್ ಆ್ಯಂಡ್ ಆರ್ಮ್ಗಳು. ಇದು 36 ಇಂಚ್ ಇರೋದ್ರಿಂದ ಟೋಟಲ್ 18 ಅಂದರೆ ಟೋಟಲ್ ಮೆಜರ್ಮೆಂಟು 36 ಬರುತ್ತೆ. 36 ಇಂಚ್ ಇರೋದ್ರಿಂದ ಇಲ್ಲಿ ಶೋಲ್ಡರ್ ಹತ್ರ, ಇದು ನಾರ್ಮಲ್ ಬ್ಲೌಸು, ನಾರ್ಮಲ್ ಬ್ಲೌಸ್ಗೆ ಯಾವಾಗಲೂ ನೆಕ್ 2.5 ಇಡಿ, ಶೋಲ್ಡರು 3 ಇಂಚ್ ಇಡಿ. ನೆಕ್ 2.5, ಶೋಲ್ಡರು 3 ಇಂಚು. ಅಲ್ಲಿಗೆ ನಾರ್ಮಲ್ ಬ್ಲೌಸ್ಗೆ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಸರಿ ಹೋಗುತ್ತೆ. ನೀವು ಯಾವುದೇ ನಾರ್ಮಲ್ ಬ್ಲೌಸ್ ಅಂದರೆ 30 ರಿಂದ
40 ಇಂಚ್ ವರೆಗೂ ಇದು ನಾರ್ಮಲ್ ಬ್ಲೌಸ್ ಅಂತೀವಿ. ಇದನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟು ಕರೆಕ್ಟಾಗಿ ಸರಿ ಹೋಗುತ್ತೆ, ಶೋಲ್ಡರ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ಈಗ ನಾವು ಆರ್ಮ್ ಹೋಲ್ ಅನ್ನೋದು 6 ಇಂಚ್ಗೆ ಮಾರ್ಕ್ ಮಾಡಬೇಕು ನೋಡಿ, 6 ಇಂಚು. ಯಾಕಂದರೆ ಇದು ಚೆಸ್ಟ್ ಮೆಜರ್ಮೆಂಟು 18 ಇದೆ, ಸ್ವಲ್ಪ ಟೈಟ್ ಬರುತ್ತೆ 5.5 ಇಟ್ಟು, ಹಂಗಾಗಿ 6 ಇಂಚ್ಗೆ ಒಂದು ಮಾರ್ಕ್ ಮಾಡಬೇಕು. ಈ ರೀತಿ 6 ಇಂಚ್ ಹತ್ರ ಮಾರ್ಕ್ ಮಾಡಿದಾಗ ಇಲ್ಲಿ 5.5 ಇಟ್ಟಿರ್ತೀರಲ್ಲ, ಸೇಮ್ 5.5ನ ಇಲ್ಲಿ ಕೆಳಗಡೆ ಒಂದ್ಸಲ ಮಾರ್ಕ್ ಮಾಡಿ, ಯಾಕಂದರೆ ಇಲ್ಲಿ ಕರೆಕ್ಟ್ ಇರಬೇಕು. ಇದನ್ನು ಕರೆಕ್ಟ್ ಇದ್ದಾಗೆ ನಮಗೆ ಆರ್ಮ್ ಹೋಲಲ್ಲಿ ರಿಂಕಲ್ಲು ಬರೋದಿಲ್ಲ, ಅದೇ ರೀತಿ ಶೋಲ್ಡರ್ ಡ್ರಾಪು ಅನ್ನೋದು ಆಗೋದಿಲ್ಲ. ಈಗ ನೀವು ನೋಡಿ, ಇದು ಅಳತೆ ಮಾಡಿದಾಗ ನೀವು ಲೈನ್ ಹಾಕ್ತೀರಿ ಅಂದರೆ ಈ ರೀತಿ ಕ್ರಾಸಾಗಿ ಹಾಕಿದ್ರಿ ಅಂದ್ರೂ ನಮಗೆ ಇಲ್ಲಿ 1.2 2 ಪಾಯಿಂಟು ಹೆಚ್ಚು ಕಡಿಮೆ ಬಂದಾಗ ಆರ್ಮ್ ಹೋಲ್ ಅನ್ನೋದು ಸರಿ ಬರೋದಿಲ್ಲ, ಅದೇ ರೀತಿ ಈ ರೀತಿ ಹೆಚ್ಚಾಗಿ ಬಂದೂ ಸರಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಎಷ್ಟಿದ್ರೆ ಅಷ್ಟನ್ನೇ ಇಲ್ಲಿ ಮೆಜರ್ ಮಾಡಿ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಹಾಕಿದ್ರಲ್ಲ ಸ್ಟ್ರೈಟ್ ಲೈನ್ ಬಂತು. ಈಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿನೂ 6 ಇಂಚ್ಗೆ ಮಾರ್ಕ್ ಮಾಡಿ, ಇಲ್ಲಿ ಕೊನೆಯಲ್ಲಿ ಬಟ್ಟೆ ಹತ್ರ 6 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕಿ. ನೀವು ಎಲ್ಲನೂ ಸ್ಟ್ರೈಟ್ ಲೈನೇ ಹಾಕಬೇಕಾಗುತ್ತೆ, ಸ್ವಲ್ಪ ಕ್ರಾಸಲ್ಲಿ ಬಂದ್ರೂ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಎಲ್ಲ ಬ್ಲೌಸ್ ರೆಡಿ ಆದಮೇಲೆ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ನೀಟಾಗಿ ಕೂರೋದಿಲ್ಲ, ಅದರಿಂದ ಸ್ಟ್ರೈಟಾಗಿ ಲೈನ್ಸ್ ಹಾಕಿ ಆದಷ್ಟು ಸ್ಕೇಲನ್ನು ಯೂಸ್ ಮಾಡಿ. ನೀವು ಬಿಗಿನರ್ಸು ಈ ರೀತಿ ಸ್ಟ್ರೈಟ್ ಲೈನ್ಸ್ ಅನ್ನೋದು ಹಾಕಿ, ಸ್ಟ್ರೈಟ್ ಲೈನ್ ಹಾಕಿದಾಗ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದಿಷ್ಟ ಆಯ್ತಲ್ಲ. ಈಗ ಇಲ್ಲಿಂದ ನೋಡಿ, ಇಲ್ಲಿ ಇರುತ್ತಲ್ಲ, ಇಲ್ಲಿ ನೋಡಿ ಎರಡು ಲೈನ್ಗೂ ಮಿಡಲ್ ಪಾಯಿಂಟ್ ಬರುತ್ತಲ್ಲ, ಇಲ್ಲಿಂದ 1 ಇಂಚ್ ಆ್ಯಡ್ ಮಾಡಿ, 1 ಇಂಚ್ ತಗೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋದಲ್ಲ. ಈಗ ಇಲ್ಲಿ ಎಷ್ಟಿತ್ತು, 18 ಇತ್ತಲ್ಲ ಚೆಸ್ಟ್ ಮೆಜರ್ಮೆಂಟು, ಇಲ್ಲಿ 9 ಇಂಚು ಇಡಿ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು 9 ಇಂಚು. ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವೆಷ್ಟು ಬೇಕಾದರೂ ಬಿಡಿ, 1 ಇಂಚು ಇಲ್ಲ 2 ಇಂಚು ನಿಮಗೆ ಇದ್ರ ಪ್ರಕಾರ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಿ. ಇಲ್ಲಿ 9 ಇಂಚು ಬಂದಿದೆಯಲ್ಲ, ಇದೇ 9 ಇಂಚನ್ನ ಇಲ್ಲೂ ಇಟ್ಬಿಡಿ ಕೆಳಗಡೆ 9 ಇಂಚು ಇಡಿ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ 1.5 ಇಂಚು. ಈಗ ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ, ನೋಡಿ ಫ್ರೆಂಡ್ಸ್ ಈ ರೀತಿ ಮೆಜರ್ಮೆಂಟ್ ತಗೊಂಡ್ರೂ ಇಲ್ಲಿ ಸೊಂಟದ ಹತ್ರ ಸೇಮೇ ಬರುತ್ತೆ. ಇಲ್ಲ ನಿಮ್ಗೆ ಇಲ್ಲಿ ಅಪ್ಪರ್ ಚೆಸ್ಟಲ್ಲಿ ನಮಗೆ ಮೆಜರ್ಮೆಂಟ್ ಬರೋದಿಲ್ಲ ಅನ್ನೋ ಆಗಿದ್ರೆ ಬ್ಲೌಸ್ ತಗೊಂಬಿಟ್ಟು ಬ್ಲೌಸ್ ಹತ್ರ ಇಲ್ಲಿ ಸ್ಟಿಚ್ ಮಾಡಿರ್ತಾರೆ ನೋಡಿರಿ. ನಾ ಯಾವಾಗಲೂ ಇದೇ ಮೆಥಡೇ ತಗೊಂಡು ಕಟ್ ಮಾಡ್ತೀನಿ. ಇಲ್ಲಿ ಬ್ಲೌಸ್ ಹತ್ರ ಇರುತ್ತೆ ನೋಡಿ. ಈಗ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ತಗೊಂಡ್ರೂ ಸೇಮೇ ಬರುತ್ತೆ. ಈಗ ಇಲ್ಲಿಂದ ಇಲ್ಲಿ ಅಳತೆ ಮಾಡಿ ಒಂದ್ಸಲ, ಇಲ್ಲಿ ತಗೊಂಡ್ರೂ ಸೇಮ್ ಅಳತೆನೆ ಬರುತ್ತೆ. ಆದಷ್ಟು ಇದನ್ನೇ ಪ್ರಿಪೇರ್ ಮಾಡಿರಿ. ಸ್ಟಾರ್ಟಿಂಗ್ ಬಿಗಿನರ್ಸ್ ಆದರೆ ಇಲ್ಲಿ ಕೆಳಗಡೆ ಸೊಂಟದ ಹತ್ರ ತಗೊಂಬಿಟ್ಟು ಈ ಸೊಂಟದ ಹತ್ರಕ್ಕೆ 1 ಇಂಚ್ ಆ್ಯಡ್ ಮಾಡಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ ಕರೆಕ್ಟಾಗೇ ಬರುತ್ತೆ ಇದು ಮೆಜರ್ಮೆಂಟ್ ಅನ್ನೋದು. ಓಕೆ ಫ್ರೆಂಡ್ಸ್, ಈಗ ನೋಡಿ 9 ಇಂಚ್ ಹತ್ರ ಇಲ್ಲಿ ಮಿಡಲಲ್ಲಿ 4.5 ಮಾರ್ಕ್ ಮಾಡಿ, ಇಲ್ಲಿ ಲೆಂತ್ ಅನ್ನೋದು 3.5 ಇಂಚ್ವರೆಗೂ ಇಡಿ ಇಟ್ಟು ಇಲ್ಲಿ 1/2 ಇಂಚ್ಗೆ ಈ ರೀತಿ ಲೈನ್ ಹಾಕ್ಬಿಡಿ. ಇದು ನೋಡಿ ಇದು ಹಿಂದೆಗಡೆ ಡಾರ್ಕ್ ಪಾಯಿಂಟು, ಈ ರೀತಿ ಡಾರ್ಕ್ ಬರುತ್ತೆ. ಇದಿಷ್ಟು ಆದಮೇಲೆ ಈಗ ನೋಡಿ ಇಲ್ಲಿ ನೆಕ್ ಹತ್ರ 2.5 ಇಂಚ್ ಇರುತ್ತಲ್ಲ, ನಾವಿಲ್ಲಿ ನೆಕ್ ಲೆಂತ್ ಎಷ್ಟು ಬೇಕು ಅಂತ ನೋಡಬೇಕು ಅಂದರೆ ಇಲ್ಲಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ ಬ್ಯಾಕ್ ಪಾರ್ಟಲ್ಲಿ, ಇಲ್ಲಿ ಅಳತೆ ಮಾಡಿ. ಅಳತೆ ಮಾಡಿಬಿಟ್ಟು ಕರೆಕ್ಟಾಗಿ ನೆಕ್ ಲೆಂತ್ ಅನ್ನೋದು ಇಡಿ. ಈಗ ನೆಕ್ ಲೆಂತ್ ಬಂದು ಅದು 4 ಕಾಲಿದೆ, ಅಲ್ಲಿಗೆ 1/2 ಇಂಚ್ ಆ್ಯಡ್ ಮಾಡಿ 4.5 ಇಡಬೇಕು, ಯಾಕಂದರೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ ನೋಡಿ ನೆಕ್ಕಲ್ಲಿ 2.5 ಇಟ್ಟಿದ್ವಲ್ಲ, ಸೇಮ್ ಬೇಕು ಅಂದರೆ ಇಲ್ಲಿ 2.5 ಇಡಿ. ಸ್ವಲ್ಪ ಬ್ರಾಡ್ ಬೇಕು ನಿಮಗೆ ನೆಕ್ ಹತ್ರ ಹಿಂದೆಗಡೆ ಅಂದರೆ ಡೀಪ್ ಬೇಕು, ನೀಟಾಗಿ ಬ್ರಾಡ್ ಬೇಕು ಅಂದರೆ ಇಲ್ಲಿ ನೀವು 3 ಇಂಚ್ವರೆಗೂ ಇಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ, ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿನೂ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ 2.5 3 ಇಂಚ್ ಹತ್ರ ಒಂದು ಲೈನ್ ಅನ್ನೋದು ಹಾಕಿ ನೋಡಿ. ಈ ರೀತಿ ಹಾಕಿದಾಗ ಇಲ್ಲಿ ಬ್ರಾಡ್ ಅನ್ನೋದು ಬರುತ್ತೆ ಹಿಂದೆಗಡೆ, ಇದು ನೀಟಾಗಿ ಕಾಣುತ್ತೆ ನೆಕ್ಕು. ಇಲ್ಲಿಂದ ನೋಡಿ ಈಗ ನೆಕ್ ನಿಮಗೆ ಅಗಲ ಬೇಕು ನಮಗೆ ಅನ್ನಂಗಿದ್ರೆ ಇಲ್ಲಿ 1/2 ಇಂಚ್ ಅಷ್ಟೇ ಇಟ್ಬಿಟ್ಟು ಇಲ್ಲಿ ಒಂದು ರೌಂಡ್ ಮಾರ್ಕು ಹಾಕ್ಬಿಡಿ ಈ ರೀತಿ. ಇಲ್ಲ ಇದು ಭಾಳ ಅಗಲ ಆಗುತ್ತೆ ನಮಗೆ ಬೇಡ ಅನ್ನೋದಾದರೆ ಇಲ್ಲಿ ಆರ್ಮ್ ಹೋಲ್ ಹತ್ರ
ನೆಕ್ ಹತ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋರಾದರೆ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಒಂದು ಇಂಚ್ ಹತ್ರ ನೀವು ಈ ರೀತಿ ರೌಂಡ್ ಅನ್ನೋದು ತೆಗೀರಿ. ಒಂದು ಇಂಚ್ ಹತ್ರ ರೌಂಡ್ ಮಾರ್ಕ್ ಮಾಡಿ, ಇದು ಡ್ರಾಪ್ ಅನ್ನೋದು ಬರೋದಿಲ್ಲ. ಇದಿಷ್ಟ ಆಯಿತು. ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಹೋಗಿದ್ರೆ ನೆಕ್ ಹತ್ರ ಸ್ಟಿಚಿಂಗ್ಗೋಸ್ಕರ ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಇಲ್ಲಿ ಅರ್ಧ ಇಂಚ್ ಹತ್ರ ನೋಡಿ, ಇಲ್ಲಿ ಅರ್ಧ ಇಂಚ್ ಬರುತ್ತೆ. ಈ ಅರ್ಧ ಇಂಚ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಶೋಲ್ಡರ್ ಕಡೆಯಿಂದ ಬಿಟ್ಟು ಇಲ್ಲಿ ಆರ್ಮ್ ಹೋಲ್ ಕಡೆಗೆ ನೋಡಿ, ನೆಕ್ ಇರುತ್ತಲ್ಲ ನೆಕ್ ಕಡೆಯಿಂದ ಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಕ್ರಾಸಲ್ಲಿ ಒಂದು ಕಾಲು ಇಂಚಷ್ಟು, ಗೊತ್ತಾಗಬಾರ್ದು ಸ್ಟಿಚ್ ಮಾಡಿದ್ದೀವೋ ಇಲ್ಲೋ ಅಂತ. ಈ ರೀತಿ ಕ್ರಾಸಲ್ಲಿ ಸ್ಟಿಚ್ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಬ್ಲೌಸು ಇಲ್ಲಿ ಫಿಟ್ಟಿಂಗು ನೀಟಾಗಿ ಕೂರುತ್ತೆ, ಇಲ್ಲಿ ಸ್ಟಿಚ್ ಮಾಡಿದಾಗ ನೀಟಾಗಿ ಇರುತ್ತೆ. ಇದಿಷ್ಟು ಆಯ್ತಲ್ಲ. ಈಗ ಇಲ್ಲಿ ನೋಡಿ, ಇದನ್ನು ನಾನೇನು ತೆಗಿತಿಲ್ಲ, ಇದು ಬ್ಲೌಸ್ ಕರೆಕ್ಟಾಗಿದೆ ಅದರಿಂದ ಸ್ಟ್ರೈಟ್ ಲೈನೇ ಹಾಕಿದ್ದೀನಿ. ಇದಿಷ್ಟಾದಮೇಲೆ ಇಲ್ಲಿ ಒಂದು ಇಂಚ್ ಇರುತ್ತಲ್ಲ, ಇಲ್ಲಿಗೆ ನೀವು ಇಲ್ಲಿಂದ ನೋಡಿ, ಇಲ್ಲಿಂದ ಟೋಟಲ್ ಲೆಂತ್ ಎಷ್ಟಿದೆ, ಆರು ಇಂಚ್ ಇದೆ. ಇಲ್ಲಿಂದ ನೋಡಿ ಈ ರೀತಿ ಮಾರ್ಕ್ ಮಾಡಬೇಕು, ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಬಂದು ಈ ರೀತಿ ಮೊದಲು ಡಾಟ್ ಇಟ್ಕೊಂಡು ನೋಡಿ, ಈ ರೀತಿ ನೀವು ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀಟಾಗಿ ಇದು ಆರ್ಮ್ ಹೋಲ್ ಶೇಪ್ ಅನ್ನೋದು ಬರಬೇಕು. ಈ ರೀತಿ ನೀಟಾಗಿ ಆರ್ಮ್ ಹೋಲ್ ಶೇಪ್ ಬಂದಾಗ ಇಲ್ಲಿ ರಿಂಕಲ್ ಅನ್ನೋದು ನಿಮಗೆ ಬರೋದಿಲ್ಲ. ಈಗ ನಿಮಗೆ ಬಿಗಿನರ್ಸ್ಗೆ ಅಕಸ್ಮಾತ್ ನನಗೆ ಇಲ್ಲಿ ಆರ್ಮ್ ಹೋಲ್ ತೆಗಿಯೋದಕ್ಕೆ ಬರಲ್ಲ ಅಂದರೆ ನೋಡಿ, ನಿಮಗಿಲ್ಲಿ ನೀಟಾಗಿ ಶೇಪ್ ತೆಗಿಯೋದಕ್ಕೆ ಬಂದಿಲ್ಲ ಅಂದರೆ ಆರ್ಮ್ ಹೋಲ್ ಸ್ಕೇಲ್ ತಗೊಳ್ಳಿ. ಆರ್ಮ್ ಹೋಲ್ ಸ್ಕೇಲ್ ತಗೊಂಡ್ಬಿಟ್ಟು ನೀವಿಲ್ಲಿ ಒಂದು ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿಂದ ಈ ರೀತಿ ಇಟ್ಬಿಟ್ಟು ನೀಟಾಗಿ ಆರ್ಮ್ ಹೋಲು ರೌಂಡ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿ ನೋಡಿ, ಇದು ಎಷ್ಟು ನೀಟಾಗಿ ರೌಂಡ್ ಬಂತು. ಈಗ ನಿಮಗೆ ಒಂದೇ ಸಲ ಈ ರೀತಿ ಇಟ್ಟು ಬರಲಿಲ್ಲ ಅಂದರೆ ಇಲ್ಲಿ ಮೊದಲು ಈ ರೀತಿ ಅರ್ಧ ಇಂಚ್ಗಷ್ಟೇ ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿಂದ ಅರ್ಧಕ್ಕೆ ಮಾರ್ಕ್ ಮಾಡಿ ರೌಂಡು, ಆಮೇಲೆ ಇನ್ನೊಂದು ಅರ್ಧ ಈ ರೀತಿ ಇಟ್ಟು ಮಾರ್ಕ್ ಮಾಡಿ ಈ ರೀತಿ. ನೀವು ಯಾವ ರೀತಿ ಮಾಡಿದ್ರೂ ಆರ್ಮ್ ಹೋಲ್ ಅನ್ನೋದು ಸೇಮ್ ಬರುತ್ತೆ. ಇದಿಷ್ಟು ಆದಮೇಲೆ ಒಂದು ಸಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ಆರ್ಮ್ ಹೋಲನ್ನು ಚೆಕ್ ಮಾಡಿ, ಟೋಟಲ್ ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ಒಂದು ಸಲ ಅಳತೆ ಮಾಡಿ, ಬ್ಲೌಸಲ್ಲಿ ಅಳತೆ ಮಾಡಿಬಿಟ್ಟು ಕರೆಕ್ಟ್ ಬಂದಿದೆಯಾ ಇಲ್ಲ ಅಂತ ಈ ರೀತಿ ಚೆಕ್ ಮಾಡಿ. ಇದು ನೋಡಿ ಎಂಟೂವರೆ ಇದೆ, ಬ್ಲೌಸ್ದು ಎಂಟೂವರೆ ಇದೆ. ಇಲ್ಲಿಗೆ ಇದು ಆರ್ಮ್ ಹೋಲ್ ಅನ್ನೋದು ಕರೆಕ್ಟಾಗಿ ಬಂತು. ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಫ್ರೆಂಡ್ಸ್. ಇದಿಷ್ಟು ಆದಮೇಲೆ ಬ್ಯಾಕ್ ಪಾರ್ಟನ್ನು ಈಗ ಯಾವ ರೀತಿ ನೀವು ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಯಾವ ರೀತಿ ನೀಟಾಗಿ ದಾಡಿಸಿಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಅದೇ ರೀತಿ ಇಲ್ಲಿ ಆರ್ಮ್ ಹೋಲ್ ಅನ್ನೋದು ಅದೇ ಇಲ್ಲಿ ರಿಂಕಲ್ ಬರ್ದಂಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ದಂಗೆ ಯಾವ ರೀತಿ ಇಡಬೇಕು, ಟಕ್ಸ್ ಯಾವ ರೀತಿ ಇಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಬ್ಯಾಕ್ ಬಟ್ ಆಯ್ತಲ್ಲ, ಅರ್ಥ ಆಯ್ತಲ್ಲ ನೋಡಿ. ಬಿಗಿನರ್ಸು ಇದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಮೊದಲು ಬ್ಲೌಸ್ ಕಟ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಪೇಪರಲ್ಲಿ ಕಟ್ ಮಾಡಿಬಿಟ್ಟು ಇದನ್ನೇನ ಇಟ್ಟು ನೀವು ಬ್ಲೌಸ್ ಮೇಲೆ ಕಟ್ ಮಾಡಿದ್ರು ಈಸಿ ಆಗುತ್ತೆ. ಫಸ್ಟ್ ಪೇಪರ್ ಕಟ್ಟಿಂಗ್ ಕಲೀರಿ, ಆಮೇಲೆ ನೀವು ಬ್ಲೌಸ್ ಮೇಲೆ ಸ್ಟ್ರೈಟಾಗಿ ಕಟ್ ಮಾಡ್ಬೋದು. ಇದು ಬ್ಯಾಕ್ ಪಾರ್ಟ್, ಅರ್ಥ ಆಯ್ತಲ್ಲ ನೋಡಿ ಫ್ರೆಂಡ್ಸ್. ಬ್ಯಾಕ್ ಪಾರ್ಟು ಈ ರೀತಿ ಕಟ್ಟಿಂಗ್ ಬರುತ್ತೆ. ಇದಿಷ್ಟು ಆದಮೇಲೆ ಇಲ್ಲಿ ಡಾಟ್ಸ್ ಅನ್ನೋದು ಇಡಿ, ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಪ್ಲೈನ್ ಕ್ಲಾತಿಗಷ್ಟೇ ಈ ರೀತಿ ಒಂದು ಇಂಚ್ ಬಿಡಿ, ಲೈನಿಂಗ್ ಕ್ಲಾತಿಗಾದರೆ ಕಾಲು ಇಂಚ್ ಅಷ್ಟೇ ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡಿಂಗ್ ಬಂದರೆ ಅಲ್ಲಿಗೆ ಬ್ಲೌಸ್ ಲೆಂತ್ ಅನ್ನೋದು ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.